ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾಯಕ. ಹೆಡ್ಲೈನ್ಸ್. ಎರಡನೇ ದಿನವೂ ಬಿಎಂಟಿಸಿ ಸಿಬ್ಬಂದಿ ಮುಷ್ಕರ, ಸ್ಥಗಿತಗೊಂಡಿತು ಬಸ್ ಸಂಚಾರ. ವಾಹನ ದಟ್ಟಣೆ, ಟ್ರಾಫಿಕ್ನಿಂದ ಜನರು ತತ್ತರ. ರಸ್ತೆಗಳಲ್ಲಿ ಕಾರುಗಳದ್ದೇ ಕಾರುಬಾರು, ಎತ್ತಿನ ಗಾಡಿಗಳಿಗೂ ಡಿಮ್ಯಾಂಡು. ಖಾಸಗಿ ವಾಹನಗಳ ಸುಲಿಗೆಗೆ ಕಂಗಾಲಾದ ಜನರು. ಬೆಮ್ಮೆಲ್ ಕೃಷ್ಣಪ್ಪನ ಹತ್ಯೆ ಪ್ರಕರಣ, ಸೀನನ ಬಂಟ ಬಂಡೆ ಮಂಜನಿಗೆ ನ್ಯಾಯಾಂಗ ಬಂಧನ. ಎನ್ಕೌಂಟರ್ ಭಯದಿಂದ ಕೋರ್ಟ್ಗೆ ಶರಣು. ಲಾಡ್ಜ್ನಲ್ಲಿ ಪರಪುರುಷನ ಜೊತೆ ಸರಸ, ಸಾವು ತಂತು ಪ್ರಿಯತಮನ ಸಹವಾಸ. ಆರೋಪಿಯ ಬಂಧನಕ್ಕೆ ಪೊಲೀಸರ ಹರಸಾಹಸ. ಸಿಲಿಕಾನ್ ಸಿಟಿಯಲ್ಲಿ ಮರಳು ಗಣೇಶ, 25 ಲೋಡ್ನಲ್ಲಿ ರೆಡಿಯಾಗಿದ್ದಾನೆ ವಿಘ್ನೇಶ. ಇದು ಬಸವನಗುಡಿ ವಿನಾಯಕನ ವಿಶೇಷ. ಬೆಂಗಳೂರಲ್ಲಿ ಇವತ್ತು ಕೂಡ ಬಂದ್ ಅಂದ್ರೆ ಬಸ್ ಬಂದ್ ಬಿಸಿ ಜೋರಾಗೇ ಇತ್ತು. ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡಬೇಕಾಯಿತು. ಖಾಸಗಿ ವಾಹನಗಳ ಮೊರೆ ಹೋದ ಜನರು ಪಡಬಾರದ ಪಾಡುಪಟ್ರು. ಬಂದ್ ಎರಡನೇ ದಿನವೂ ನಡೆಯಿತು. ಸರ್ಕಾರಿ ಬಸ್ಗಳಿಗಷ್ಟೇ ಪ್ರವೇಶವಿದ್ದ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇಂದು ಪ್ರಯಾಣಿಕರಿಗಾಗಿ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ಟವು. ಕೆಎಸ್ಆರ್ಟಿಸಿ ಬಂದ್ ಕರೆ ಧಿಕ್ಕರಿಸಿ ಕೆಲಸ ಮಾಡಿದವರಿಗೆ ಪ್ರೋತ್ಸಾಹ ಧನ ಬಹುಮಾನವನ್ನು ಘೋಷಿಸಲಾಯಿತು. ಅದರಲ್ಲೂ ಓವರ್ ಟೈಮ್ ಕೆಲಸ ಮಾಡಿದ್ದ ಪ್ರೇಮ ಅವರಿಗೆ ಸಾರಿಗೆ 10,000 ರೂಪಾಯಿ ಬಹುಮಾನ ವಿತರಿಸಿತು. ಸರ್ಕಾರಿ ಸ್ಕೂಲ್ನಲ್ಲಿ ಮಕ್ಕಳ ಹಾಜರಾತಿ ಕುಸಿತ. ಬಂದ್ನ ಎಫೆಕ್ಟ್ ಸರ್ಕಾರಿ ಶಾಲೆಗಳ ದಾಖಲಾತಿಯಲ್ಲೂ ಕಂಡುಬಂತು. ಹಾಜರಾತಿ ಕೊರತೆ ಎದ್ದು ಕಾಣುತ್ತಿತ್ತು. ಅಲ್ಲಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಜನ ಬನಶಂಕರಿಯಿಂದ ಅಲ್ಲಿಂದ ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮಪ್ಪ ಕರ್ಕೊಂಡು ಬಂದಿದ್ದು ಅಲ್ಲಿಂದ. ನಾವು ಇನ್ನೂ ತುಂಬಾ ಜನ ಸ್ಕೂಲ್ಗೆ ಬಂದಿಲ್ಲ. ಜಾಸ್ತಿ ಅಂದ್ರೆ ಫುಲ್ ಸ್ಕೂಲ್ಗೆ ಸೇರಿಸಿ 50 ಜನ ಬಂದಿದ್ದಾರೆ. ಸ್ಕೂಲ್ ಎಲ್ಲ ಫುಲ್ ಖಾಲಿ ಇದೆ. ಬೆಂಗಳೂರಿನಲ್ಲಿ ಬಂದ್ಗೆ ಭಯ ಬಿದ್ದು ಬಹುತೇಕ ಜನ ಖಾಸಗಿ ವಾಹನಗಳೊಂದಿಗೆ ರಸ್ತೆಗಿಳಿದಿದ್ದಾರೆ. ಅಂದಾಜಿನ ಪ್ರಕಾರ ಪ್ರತಿದಿನಕ್ಕಿಂತ 8 ಲಕ್ಷಕ್ಕೂ ಹೆಚ್ಚು ವಾಹನಗಳು ರಸ್ತೆಗಿಳಿದಿವೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ನಿಂದಾಗಿ ಜನ ಪರದಾಡಿದ್ರು. ಇನ್ನು ಬೆಂಗಳೂರಿನ ವಿಜಯನಗರ ಶಾಸಕ ಕೃಷ್ಣಪ್ಪ ಸಾರ್ವಜನಿಕರ ಸೌಲಭ್ಯಕ್ಕಾಗಿ ಉಚಿತ ಬಸ್ಗಳನ್ನು ಬಿಟ್ಟರು. ಇಷ್ಟೆಲ್ಲದರ ಮಧ್ಯೆ ಖಾಸಗಿ ಬಸ್ಗಳು ಸಿಕ್ಕ ಚಾನ್ಸ್ ಅನ್ನು ಮಿಸ್ ಮಾಡಲಿಲ್ಲ. ರೆಗ್ಯುಲರ್ ದರಕ್ಕಿಂತ 3-4 ಪಟ್ಟು ಹೆಚ್ಚು ದರ ವಸೂಲಿ ಮಾಡಿದ್ರು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹುಯ್ 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 ಅರಹುಯ್. ಎತ್ತಿನ ಗಾಡಿಯಲ್ಲಿ ಕೂಡ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗಿದ್ದು ಕಂಡುಬಂತು. ಬೆಂಗಳೂರಿನ ಯಲಹಂಕ ಟು ಹೆಬ್ಬಾಳದ ಮಧ್ಯೆ ಓಡಾಡುವ ಪ್ರಯಾಣಿಕರಿಗೆ ತುಸು ನೆಮ್ಮದಿ ನೀಡಿದ್ದು ಭಾಗೀರಥಿ ಬಸ್ಗಳು. ಭಾಗೀರಥಿ ಟ್ರಾವೆಲ್ಸ್ ಒಟ್ಟು 30 ಬಸ್ಗಳನ್ನು ಜನರ ಸೇವೆಗಾಗಿ ಬಿಟ್ಟಿತ್ತು. ಒಟ್ಟಿನಲ್ಲಿ ಎತ್ತು ಏರಿಗೆ ಎಳಿತು, ಕೋಣ ನೀರಿಗೆ ಇಳಿತು. ಇವೆಲ್ಲದರ ಮಧ್ಯೆ ಸಾರಿಗೆ ದಿಕ್ಕೆಟ್ಟು ಹೋಯಿತು. ಮುಷ್ಕರಕ್ಕಿಳಿದವರಿಗೂ ಪರಿಹಾರದ ಭರವಸೆ ಇಲ್ಲ. ದಿನಾ ಬಸ್ನಲ್ಲಿ ಓಡಾಡುತ್ತಿದ್ದವರಿಗೂ ಪರದಾಟ ತಪ್ಪಲಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದೀಗ ಬಂದ ಸುದ್ದಿ.
ಕೊನೆಗೂ ಪ್ರಯಾಣಿಕರ ಪರದಾಟವನ್ನ ತಪ್ಪಿಸುವಲ್ಲಿ ಡಿಸಿಎಂ ಅಶೋಕ್ ಯಶಸ್ವಿಯಾಗಿದ್ದಾರೆ. ನಿನ್ನೆ ಸಭೆ ನಡೆದಿದ್ದು ವಿಫಲವಾಗಿತ್ತು, ಆದರೆ ಇವತ್ತು ನಡೆದಂತಹ ಸಭೆಯಲ್ಲಿ ಡಿಸಿಎಂ ಅಶೋಕ್ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ. ಇದರಿಂದಾಗಿ ಮುಷ್ಕರ ಹಿಂತೆಗೆತಕ್ಕೆ ಸಚಿವರು ಒತ್ತಾಯ ಮಾಡಿದ್ರು. ಆ ಕಸರತ್ತು ಈಗ ಯಶಸ್ವಿಯಾಗಿದೆ. ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಅಶೋಕ್ ಅವರ ಕಸರತ್ತು ಇಲ್ಲಿ ಫಲ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, 2 ದಿನಗಳ ಕಾಲ ಇಡೀ ರಾಜ್ಯದ ಜನರು ತತ್ತರಿಸಿ ಹೋಗಿದ್ರು ಸಾರಿಗೆ ಇಲಾಖೆಯ ಮುಷ್ಕರದಿಂದ. ಈಗ ಕೊನೆಗೂ ಈ ಸಭೆಯಲ್ಲಿ ಯಶಸ್ವಿ ಪ್ರಯತ್ನವನ್ನ ನಡೆಸಲಾಯಿತು, ಆ ಪ್ರಯತ್ನ ಯಶಸ್ವಿಯಾಗಿದೆ. ಸೊ ಏನೆಲ್ಲ ಭರವಸೆಗಳನ್ನ ಸರ್ಕಾರ ಈಗ ಸಾರಿಗೆ ನೌಕರರು ಕೊಟ್ಟಿದೆ? ನಿಜ ಭಾವನ, ಕಳೆದ 2 ದಿನಗಳಿಂದ ಸಾರಿಗೆ ಸಂಸ್ಥೆಯ ನೌಕರರು ಹೂಡಿದ್ದ ಮುಷ್ಕರ ಕಡೆಗೂ ಕೂಡ ಅಂತ್ಯ ಆಗಿದೆ. ಅದು ಅಧಿಕೃತವಾಗಿ ಘೋಷಣೆ ಮಾಡುವ ಸಮಯವಷ್ಟೇ ಬಾಕಿ ಇರುವಂತದ್ದು. ಸಭೆ ಅಂತ್ಯ ಆಗಿದೆ. ವಿಧಾನಸೌಧದ ಕಮಿಟಿ ರೂಮ್ ನಲ್ಲಿ ಸರಿಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಾರಿಗೆ ಸಚಿವ ಆರ್ ಅಶೋಕ್ ಅವರು ಸಂಘಟನೆ ಅಂದ್ರೆ ಸಾರಿಗೆ ಸಂಸ್ಥೆಯ ನೌಕರರ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರ ಬೇಡಿಕೆಗಳು ಏನು ಹಿಂದಿನಂತೆ ಇದ್ವು, ಅದರಲ್ಲಿ ಕೆಲವನ್ನ ಏನು ಒಂದು ನೆಗೋಷಿಯೇಷನ್ ಮೂಲಕ ಸಂಧಾನದ ಮೂಲಕ ಒಂದಷ್ಟು ಒಪ್ಪಂದಕ್ಕೆ ಬರಲಾಗಿದೆ. ಅವೆಲ್ಲವನ್ನೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸ್ತೇವೆ ಅನ್ನುವಂತ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಅಂದ್ರೆ ವೇತನವನ್ನ 1 ಹಂತಕ್ಕೆ %10 ಹೆಚ್ಚಿಸುವ ಬಗ್ಗೆ ಅವರೊಂದು ಬೇಡಿಕೆಯನ್ನ ಮುಂದಿಟ್ಟಿದ್ರು. ಅದರ ಬಗ್ಗೆ ಒಂದು ಅಂತಿಮವಾದ ನಿಲುವಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅದನ್ನ ಅಧಿಕೃತವಾಗಿ ಘೋಷಿಸ್ತೇವೆ, ಒಂದು ಅಂತಿಮವಾದ ನಿಲುವಿಗೆ ನಾವು ಬಂದಿದ್ದೇವೆ ಅನ್ನುವಂತ ಮಾತನ್ನ ಸಾರಿಗೆ ಸಚಿವರ ಆಪ್ತ ಮೂಲಗಳು ತಿಳಿಸ್ತಾ ಇವೆ. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ, ಅದರಲ್ಲಿ ಅಧಿಕೃತವಾಗಿ ಯಾವೆಲ್ಲ ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಹಾಗೂ ಸಾರಿಗೆ ಸಂಸ್ಥೆಯ ನೌಕರರು ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಭಾವನಾ, ಅಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಎಲ್ಲಾ ಬಸ್ಗಳ ಓಡಾಟ ಪ್ರಾರಂಭ ಆಗುವ ಸಾಧ್ಯತೆ ಇದೆಯಾ ವೀರೇಂದ್ರ? ಖಂಡಿತ ಭಾವನಾ, ಯಾಕಂದ್ರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅದನ್ನೂ ಕೂಡ ಪ್ರಕಟಿಸುವವರಿದ್ದಾರೆ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸಾರಿಗೆ ಸಂಸ್ಥೆಯ ನೌಕರರು ಖುಷಿಯಾಗುವಂತಹ ನಿರ್ಧಾರವನ್ನೇ ಕೊಟ್ಟಿದ್ದೇವೆ. ಗಣೇಶನ ಹಬ್ಬದ ಹೊತ್ತಿನಲ್ಲಿ ಅವರಿಗೊಂದು ಸಿಹಿಯನ್ನ ನೀಡುವಂತಹ, ಸಂತೋಷವನ್ನ ನೀಡುವಂತಹ ಒಂದು ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಅನ್ನೋ ಮಾತನ್ನ ಸಾರಿಗೆ ಸಚಿವರ ಆಪ್ತ ಮೂಲಗಳು ತಿಳಿಸ್ತಾ ಇವೆ. ಹಿನ್ನೆಲೆಯಲ್ಲಿ ಅವರು ಈ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದ ಹಾಗೆ ಸಾಧ್ಯತೆಗಳೆಲ್ಲವೂ ಕೂಡ ಬೀದಿಗಿಳಿತವೆ. ಈಗಾಗಲೇ ಮುಷ್ಕರ ಕೈಗೊಂಡಿರುವಂತಹ ನೌಕರರು ಮತ್ತೆ ತಮ್ಮ ಹುದ್ದೆ ನೌಕರಿಗೆ ವಾಪಸ್ ಆಗ್ತಾರೆ, ಕೆಲಸಕ್ಕೆ ವಾಪಸ್ ಆಗ್ತಾರೆ. ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ರಾತ್ರಿಯ ನಂತರ ಈ ಒಂದು ಸಮಸ್ಯೆ, ಕಳೆದ 2 ದಿನಗಳಿಂದ ಏನು ರಾಜ್ಯ ಜನ ತತ್ತರಿಸಿ ಹೋಗಿದ್ರು ಸಾರಿಗೆ ಸಂಸ್ಥೆಯ ಈ ಒಂದು ಮುಷ್ಕರದಿಂದ, ಬಹುಶಃ ಆ ಒಂದು ಸಂಕಟ ನೋವು ಕೊನೆಗೊಳ್ಳುತ್ತೆ. ಖಂಡಿತ ನೌಕರರ ಸಂಕಟ ನೋವು ಕೊನೆಗೊಳ್ಳುತ್ತೋ ಗೊತ್ತಿಲ್ಲ, ಆದ್ರೆ ಗಣೇಶ ಅಂತೂ ವರ ಕೊಟ್ಟಿದ್ದಾನೆ ಅನ್ಸುತ್ತೆ ಆ ಹಬ್ಬಕ್ಕೆ ಮುಂಚೆನೆ. ಧನ್ಯವಾದ ವೀರೇಂದ್ರ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಸಾರಿಗೆ ನೌಕರರ ಮುಷ್ಕರ ಕೊನೆಗೂ ಅಂತ್ಯವಾಗಿದೆ. ಡಿಸಿಎಂ ಅಶೋಕ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರೀತಿಯಲ್ಲೂ ಅವರ ಬೇಡಿಕೆಗೆ ಮನ್ನಣೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಅಲ್ಲದೆ 2 ದಿನಗಳಿಂದ ಇದ್ದಂತಹ ಮುಷ್ಕರ ವಾಪಸ್ ಪಡೆದು ಬಹುಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ಸಾರಿಗೆ ಆರಂಭ ಆಗಬಹುದು ಅಂತ ಆಲೋಚನೆ ಮಾಡಲಾಗ್ತಿದೆ. ವಿಮಲ್ ಕೃಷ್ಣಪ್ಪನ ಕೊಲೆಯ ಪ್ರಮುಖ ಆರೋಪಿ ಹಾಗೂ ಬೆತ್ತನಗೆರೆ ಸೀನನ ಬಲಗೈ ಬಂಟ ಬಂಡೆ ಮಂಜ ಪೊಲೀಸ್ ಎನ್ಕೌಂಟರ್ ಭಯದಲ್ಲಿ ಇವತ್ತು ನಗರದ 1ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಶರಣಾದರು. ವಿಚಾರಣೆ ಮಾಡಿದ ನ್ಯಾಯಮೂರ್ತಿ ಸಿಂಗ್ರಿ 4 ಅಕ್ಟೋಬರ್ವರೆಗೂ ನ್ಯಾಯಾಂಗ ಬಂಧನ ನೀಡಿದರು. ಬೆತ್ತನಗೆರೆ ಸೀನನ ಬಲಗೈ ಬಂಟನಾಗಿದ್ದ ಬಂಡೆ ಮಂಜನಿಗೆ ಸೀನನ ಎನ್ಕೌಂಟರ್ ನಂತರ ಪ್ರಾಣ ಭಯ ಶುರುವಾಗಿತ್ತು ಹಾಗೂ ಪೊಲೀಸರು ಮಂಜನ ಎನ್ಕೌಂಟರ್ ಮಾಡಲು ರೆಡಿಯಾಗಿದ್ದರು. ಹೀಗಾಗಿ ಕೋರ್ಟ್ಗೆ ಶರಣಾಗಿದ್ದ. 4 ಅಕ್ಟೋಬರ್ಗೆ ನೆಲಮಂಗಲ ಕೋರ್ಟ್ಗೆ ಹಾಜರುಪಡಿಸುವಂತೆ ನ್ಯಾಯಮೂರ್ತಿ ಸಿಂಗ್ರಿ ಆದೇಶಿಸಿದರು. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.